ಹಲೋ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ಇವತ್ತು ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಟೋಟಲ್ ಹನ್ನೊಂದು ಡಿಸ್ಟಿಕ್ನಲ್ಲಿ ಹದಿನೆಂಟು ಲೇಔಟ್ಗಳಲ್ಲಿ ಉಳಿದಿರುವಂತಹ ಸೈಟ್ಗಳನ್ನು ಮತ್ತೆ ಅಪ್ಲಿಕೇಶನ್ ಕರೆದಿದ್ದಾರೆ ಫಾರ್ ದ ಪೀಪಲ್ ಆಫ್ ಕರ್ನಾಟಕ ಸೊ ಇದು ಒಂದು ಅಲಾಟ್ಮೆಂಟ್ ಆಗಿರುತ್ತೆ ಆಕ್ಷನ್ ಅಲ್ಲ ಉಳಿದಿರೋ ಸೈಟ್ಗಳು ಮಾತ್ರ ಬಾಗಲ್ಕೋಟ್ ಬಿಜಾಪುರ ಚಿಕ್ಕಮಂಗ್ಳೂರು ದಾವಣಗೆರೆ ಕಲ್ಬುರ್ಗಿ ಬೆಳಗಾವಿ ಬೀದರ್ ದಕ್ಷಿಣ ಕನ್ನಡ ಯಾದಗಿರಿ ರಾಯಚೂರು ಮತ್ತು ಧಾರವಾಡ ಸೊ ಎಲ್ಲ ಡೀಟೇಲ್ಸ್ ಇದೆ ಪ್ರೈಸು ಟೂ ಫಿಫ್ಟಿ ರುಪೀಸಿಂದ ಟೂ ತೌಸಂಡ್ವರೆಗೂ ಇದೆ ಕೆಲವೊಂದು ಮನೆಗಳು ಕೂಡ ಇದೆ ಇದರ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆಮೇಲೆ ಬೇಸಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅಂತ ಕೂಡ ಹಾಕ್ತೀನಿ ಈ ವೆಬ್ಸೈಟ್ ಎಲ್ಲಿ ಸಿಗುತ್ತೆ ಕೆ ಎಚ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಬೇಸಿಕ್ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಮತ್ತು ಅದನ್ನ ಹೇಗೆ ಫಾಲೋ ಮಾಡ್ಕೋಬೇಕು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಸೊ ಇದರಲ್ಲಿ ಮೋರ್ ಇಂಟು ಇದು ಎಲ್ಲೆಲ್ಲಿ ಆಪರ್ಚುನಿಟಿ ಇದೆ ಯಾವ್ಯಾವ ಡೇಟಿಗೆ ಇದೆ ಇ ಡಿ ಅಬ್ಲ್ಯೂ ಎ ಅಂದ್ರೇನು ಎಲ್ ಐ ಜಿ ಅಂದ್ರೇನು ಎಮ್ ಐ ಜಿ ಅಂದ್ರೇನು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎಲ್ಲಿ ಅಂತ ಸ್ವಲ್ಪ ಹೇಳ್ತೀನಿ ಆಮೇಲೆ ನನ್ನ ಮುಂದಿನ ವಿಡಿಯೋಗಳು ಪ್ರತಿಯೊಂದು ಲೇಔಟಿನ ಇನ್ ಡೀಟೇಲ್ ಲೇಔಟ್ ಎಲ್ಲಿದೆ ಇಂದ ಎಷ್ಟು ದೂರದಲ್ಲಿದೆ ಎಷ್ಟು ಸೈಟ್ ಇದೆ ಅಲ್ಲಿ ಇನ್ ಡೆಪ್ತ್ ಅಪ್ಲಿಕೇಶನ್ ಆಗಬೇಕು ಅಪ್ಲಿಕೇಶನ್ ಆಗಬೇಕಂದ್ರೆ ಏನೇನು ಡೀಟೇಲ್ಸ್ ಬೇಕು ಕೂಡ ಆ ವೀಡಿಯೋಗಳಾಗ ಮುಂದಿನ ವಿಡಿಯೋಗಳು ಹೇಳ್ತಿದ್ದೀನಿ ಸೊ ಆನ್ ದಟ್ ನೋಟ್ ಲೆಟ್ಸ್ ಕವರ್ ಎಲ್ಲಿದೆ ಹೇಗೆ ಅಂತ ನೋಡೋಣ ಸೊ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ಯು ಎವ್ರಿ ಒನ್ ಇಟ್ಸ್ ಬಿನ್ ಲೈಕ್ ಮೋರ್ ದ್ಯಾನ್ ಟೂ ಆ್ಯಂಡ್ ಹಾಫ್ ಇಯರ್ ರೈಟ್ ನಾವು ವಿ ಆರ್ ಅಟ್ ತರ್ಟೀನ್ ತೌಸಂಡ್ ಸೆವೆಂಟಿ ಫೋರ್ ಸಬ್ಸ್ಕ್ರೈಬರ್ ನಮ್ಮ ಚಾನಲಲ್ಲಿ ಟ್ವೆಂಟಿ ಟ್ವೆಂಟಿ ಟು ಮೇಲ್ ಸ್ಟಾರ್ಟ್ ಆಗಿದ್ದು ಆ್ಯಸ್ ಆಫ್ ಟುಡೇ ಸೊ ತುಂಬ ಜನ ಫಿಫ್ಟಿ ಪರ್ಸೆಂಟ್ ಆಫ್ ಪೀಪಲ್ ನಮ್ಮ ಚಾನಲ್ಗೆ ಬಂದು ಆಕ್ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿದಲೆ ಮೂವ್ ಆಗ್ತಾ ಇದ್ದಾರೆ ಇಫ್ ಇನ್ ಕೇಸ್ ನಿಮ್ಮದು ಈ ಚಾನಲ್ಲು ನಿಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ಇಲ್ದ ಇದ್ದೇ ನೀವು ಸಬ್ಸ್ಕ್ರೈಬ್ ಮಾಡ್ದ ಇದ್ದರೆ ಇಟ್ಸ್ ಆಬ್ಸುಲ್ಯೂಟ್ಲಿ ಫೈನ್ ಇನ್ ಕೇಸ್ ನೀವು ಬೈ ಮಿಸ್ಟೇಕ್ ಸಬ್ಸ್ಕ್ರೈಬ್ ಮಾಡದಲ್ಲೇ ಮರೆತುಬಿಟ್ಟು ಮಾಡ್ದಂಗೆ ಇದ್ರೆ ಯು ವಿಲ್ ಬಿ ಲೂಸಿಂಗ್ ಔಟ್ ಲಾಟ್ ಆಫ್ ಆಪರ್ಚುನಿಟಿ ಕರ್ನಾಟಕದಲ್ಲಿ ಬರುವಂತಹ ಬಿ ಡಿ ಎ ಆಗಿರಲಿ ಅರ್ಬನ್ ಡೆವಲಪ್ಮೆಂಟ್ ಆಗಿರಲಿ ಮೈಸೂರು ಧಾರವಾಡ ಬೆಳಗಾವಿ ಬೀದರ್ ಗುಜಾಪುರ ಎಲ್ಲೇ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಬಂದರೆ ಆಪ್ಷನ್ ಆಗಲಿ ಅಲಾಟ್ಮೆಂಟ್ ಆಗಲಿ ಕೆಲವೊಂದು ಆಪರ್ಚುನಿಟಿ ನಾವು ಈ ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ಕೂಡ ಪ್ರೆಸೆಂಟ್ ಮಾಡ್ತೀವಿ ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ವಿ ಆರ್ ಅಟ್ ತರ್ಟಿನ್ ಕೆ ಫ್ಯಾಮಿಲಿ ರೈಟ್ ನೌ ಥ್ಯಾಂಕ್ ಯು ಸೊ ಮಚ್ ಸೊ ಆನ್ ದಟ್ ನೋಟ್ ನೀವು ಕೆ ಎಚ್ ಬಿ ವೆಬ್ಸೈಟಿಗೆ ಹೋದರೆ ಕ್ಲಿಕ್ ಆನ್ ಕೆ ಎಚ್ ಬಿ ಗೂಗಲಲ್ಲಿ ಫಸ್ಟ್ ಬರುತ್ತೆ ಕೆ ಎಚ್ ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಬರುತ್ತೆ ಸೊ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಂದ ವೆಬ್ಸೈಟ್ ವರ್ಕ್ ಆಗ್ತಲ್ಲ ಬಟ್ ಇಟ್ ಇಸ್ ಫೈನ್ ನಾನು ಆಲ್ರೆಡಿ ನಿಮಗೋಸ್ಕರ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ಸೊ ಅದು ಹೇಗಿದೆ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಆಮೇಲೆ ಸ್ಪೆಷಲಿ ಇನ್ ಕೇಸ್ ನೀವೇನಾದರೂ ಈ ಪ್ರಾಜೆಕ್ಟ್ಗಳ್ಗೇನಾದರೂ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದು ಈ ಹದಿನೆಂಟು ಓಟಲ್ಲಿ ಯಾವುದೇ ಡಿಸ್ಟಿಕಲ್ಲಾಗಲಿ ನಾನೊಂದು ಸ್ಪೆಷಲ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ ನಿಮಗೆ ಡಾಕ್ಯುಮೆಂಟೇಷನ್ ಆಗಲಿ ನಿಮ್ಗೆ ಏನೇ ಹೆಲ್ಪ್ ಬೇಕಂದ್ರೆ ಡಾಕ್ಯುಮೆಂಟೇಷನ್ ಹಾಕೊಡ್ಬೇಕು ನಮ್ಮ ಟೀಮ್ ಅವ್ರು ಹಾಕೊಡ್ತಾರೆ ವಿ ಚಾರ್ಜ್ ವೆರಿ ಬೇಸಿಕ್ ಅಮೌಂಟ್ ಲೆಸ್ ದನ್ ತೌಸಂಡ್ ತೌಸಂಡ್ ಕೆಳಗಡೆ ಎಲ್ಲ ಇರುತ್ತೆ ಇನ್ ಕೇಸ್ ಅಪ್ಲಿಕೇಶನ್ ಯಾಕಂದರೆ ಅದಕ್ಕೆ ಅಫಿಡೇಟ್ ಮಾಡಿಸ್ಬೇಕು ನಿಮಗೆ ಪೇಮೆಂಟಿಗೆಲ್ಲ ಸಪೋರ್ಟ್ ಮಾಡಬೇಕು ನಾಳೆ ಆಪ್ಷನಲ್ಲಿ ಬಂದರೆ ನಿಮಗೆ ಸಾರಿ ಆಪ್ಷನ್ ಐತೆ ಅಲಾಟ್ಮೆಂಟ್ ಎಲ್ಲ ಆದರೆ ನಿಮ್ಮದು ಪ್ರೊಸೆಸ್ ಏನು ಹೆಂಗೆ ಪೇಮೆಂಟ್ ಮಾಡಬೇಕು ಲೋನ್ ಹೆಲ್ಪ್ ಏನು ಎಲ್ಲೆಲ್ಲಿ ಹೋಗಬೇಕು ಹೆಂಗೆ ಇರುತ್ತೆ ಟಿಲ್ ಖಾತಾ ಆಗಿ ರಿಜಿಸ್ಟ್ರೇಷನ್ ಆಗೋವರೆಗೂ ಏನೇ ಡೌಟ್ ಇದ್ರೂ ನಾವು ಒಂದು ಕಮ್ಯುನಿಟಿ ಅಂತ ಹೇಳಿ ಒಂದು ಗ್ರೂಪ್ ಮಾಡಿ ಇದು ಜನ್ರಲ್ ಗ್ರೂಪ್ ಅಲ್ಲ ಇದು ಪೇಯ್ಡ್ ಗ್ರೂಪ್ ಇರುತ್ತೆ ಎಕ್ಸ್ಕ್ಲೂಸಿವ್ಲಿ ಯಾವ ಥರ ನಿಮ್ಗೆ ಹೆಲ್ಪ್ ಬೇಕೋ ಅದರ ಮೇಲೆ ನಾವು ಸ್ಮಾಲ್ ಬೇಸಿಕ್ ಅಮೌಂಟನ್ನು ಚಾರ್ಜ್ ಮಾಡ್ತೀವಿ ಇಫ್ ಯು ವಾಂಟ್ ಟು ನೋ ಎಷ್ಟು ಏನು ಹೆಂಗೆ ಎಲ್ಲ ಅಂದರೆ ನನಗೆ ವಾಟ್ಸಪ್ಗೆ ಮಾಡಿ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಇಲ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇ ಡೌಟ್ ಇದ್ದರೆ ಮಾಡಿ ಆಮೇಲೆ ಇಟ್ಸ್ ನಾಟ್ ಆಲ್ವೇಸ್ ಕಾಸ್ಟ್ ಏನಿರಲ್ಲ ನಿಮ್ಗೆ ಏನಾದರೂ ಸ್ವಲ್ಪ ಡೌಟ್ ಇದ್ದರೆ ವಿ ಆರ್ ಹೆಲ್ಪಿಂಗ್ ಯು ವಿತ್ ಆಲ್ ಈ ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ ಮಾಡಿರ್ತೀನಿ ಈ ವಿಡಿಯೋದಲ್ಲಿ ಏನಾದರೂ ಟಾಪಿಕ್ ಕ್ಲಿಯರ್ ಆಗಿಲ್ಲ ಅಂದರೆ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಈ ವಿಡಿಯೋ ನೀವು ಯಾವ ಡಿಸ್ಟಿಕ್ಕಿಂದ ನೋಡ್ತಾ ಇದ್ದರೆ ನಿಮಗೆ ಯಾವ ವಿಡಿಯೋ ಫಾರ್ ಎಕ್ಸಾಂಪಲ್ ಯಾವ ಬಡಾವಣೆ ನಿಮಗೆ ಫಸ್ಟ್ ರಿವ್ಯೂ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ ಕಮೆಂಟ್ ಏನಾದರೂ ನನಗೆ ಸರ್ ವಿಜಯಪುರದ್ದು ಜಲ್ದಿ ಬೇಕು ಅಂತ ತುಂಬ ಜನ ಕಮೆಂಟ್ ಮಾಡಿದ್ರೆ ನಾನು ಅದನ್ನೇ ಫಸ್ಟ್ ಮಾಡಿಬಿಡ್ತೀನಿ ಬಟ್ ಆ್ಯಸ್ ಪರ್ ದ ಸೀರಿಯಲ್ ಪ್ರಕಾರ ಹೋಗ್ತೀನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇಡ್ ಥ್ಯಾಂಕ್ ಯು ಸೊ ಅಡ್ವರ್ಟೈಸ್ಮೆಂಟ್ ಬಂದುಬಿಟ್ಟು ಆಲ್ಮೋಸ್ಟ್ ನಾಲ್ಕೈದು ದಿವಸ ಆಗಿದೆ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಬಂದಿದೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಫಸ್ಟ್ ಆಫ್ ಸೆಪ್ಟೆಂಬರ್ಗೆ ಸೊ ಕನ್ನಡ ಗೃಹ ಮಂಡಳಿ ವತಿಯಿಂದ ಕೆಳಕಂಡ ಬಡಾವಣೆಗಳಲ್ಲಿ ಅಭಿವೃದ್ಧಿ ಪಡ ಪಡಿಸಿರುವ ಮನೆ ಮತ್ತು ನಿವೇಶನ ಈಗಾಗಲೇ ಹಂಚಿಕೆ ಮಾಡಲಾಗಿದೆ ಅಂದರೆ ಇದೆಲ್ಲ ಹಳೆಯಲೇ ಓಟು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿರುವಂಥದ್ದು ಹಂಚಿಕೆಯ ನಂತರ ಉಳಿದಿರುವ ಮನೆ ಮತ್ತು ನಿವೇಶನಗಳ ವಿಲೇವಾರಿ ಮಾಡಲು ಆನ್ಲೈನ್ ಮುಖಾಂತರ ಆ ಸಾರ್ವಜನಿಕರಿಗೆ ಆರಂಭಿಕ ಠೇವಣಿಯೊಂದಿಗೆ ಹೊಸದಾಗಿ ಅರ್ಜಿ ಕರೆಯಲಾಗಿದೆ ಸ್ಟಾರ್ಟ್ ಆಗಿ ಮೂವತ್ತನೇ ತಾರೀಕು ನಿನ್ನೆ ಸ್ಟಾರ್ಟ್ ಆಗಿದೆ ಅರ್ಜಿಯ ಕೊನೆ ದಿನಾಂಕ ಹನ್ನೆರಡು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಇನ್ ಹನ್ನೆರಡು ದಿವಸ ಮಾತ್ರ ಟೈಮ್ ಇರೋದು ನಾನು ನೆಕ್ಸ್ಟ್ ಒಂದು ನಾಲ್ಕೈದು ದಿವಸದಲ್ಲಿ ಎಲ್ಲ ವೀಡಿಯೋ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ನೀವೇನಾದರೂ ಆಲ್ರೆಡಿ ನನ್ನ ಚಾನಲ್ಗೆ ಹೋದರೆ ತುಂಬ ಹಳೆಯ ವೀಡಿಯೋಗಳನ್ನ ಹಾಕಿದ್ದೀನಿ ಕೆಲವೊಂದು ಓಲ್ಡ್ ಲೇಔಟ್ಗಳೇ ಬಂದಿದೆ ಅಲ್ಲಿ ಕೂಡ ನೀವು ಅದನ್ನು ನ್ಯಾವಿಗೇಟ್ ಮಾಡ್ಬೋದು ಇನ್ ಕೇಸ್ ಹೊಸದೇನು ಬಂದಿಲ್ಲ ಅದನ್ನು ನಾನು ಸಪ್ರೇಟಾಗಿ ಕವರ್ ಮಾಡ್ತಾ ಹೋಗ್ತೀನಿ ಸೊ ಅಂಡರ್ಸ್ಟ್ಯಾಂಡ್ ಗೈಸ್ ನೀವೇನಾದರೂ ಅಪ್ಲಿಕೇಶನ್ ನಿಮಗೆ ನಿಮಗಿಲ್ಲ ಐದು ಕ್ಯಾಟಗರಿಯಲ್ಲಿ ನಿಮಗೊಂದು ಆಪರ್ಚುನಿಟಿ ಇದೆ ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಎಮ್ ಐ ಜಿ ಎಚ್ ಐ ಜಿ ಒನ್ ಅಂದ್ ಎಚ್ ಐ ಜಿ ಟು ಇ ಡಬ್ಲ್ಯೂ ಎಸ್ ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂದರೆ ಟ್ವೆಂಟಿ ತರ್ಟಿ ಸೈಟ್ ಇದು ಓಕೆ ಈ ಕೆಟಗರಿಯಲ್ಲಿ ನೀವೇನಾದರೂ ಹಾಕಬೇಕಂದ್ರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಇರಲೇಬೇಕು ಬಿಕಾಸ್ ಇ ಡಬ್ಲ್ಯೂ ಎಸ್ ಕೆಟಗರಿ ಅವರಿಗೆ ಇನ್ಕಮ್ ಸರ್ಟಿಫಿಕೇಟ್ ಇದ್ದವರಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅದನ್ನು ನಿಮಗೆ ಒಂದು ಲೇಔಟಲ್ಲಿ ಕೆಳಗಡೆ ತೋರಿಸ್ತೀನಿ ಪಾಯಿಂಟ್ ನಂಬರ್ ಟು ಎಲ್ ಐ ಜಿ ಲೋಯರ್ ಇನ್ಕಮ್ ಗ್ರೂಪ್ ಎಮ್ ಐ ಜಿ ಮಿಡ್ ಇನ್ಕಮ್ ಗ್ರೂಪ್ ಎಚ್ ಐ ಜಿ ಹೈ ಇನ್ಕಮ್ ಗ್ರೂಪ್ ಎಚ್ ಐ ಜಿ ಟು ಅಂದರೆ ಸೇಮ್ ಹೈ ಇನ್ಕಮ್ ಗ್ರೂಪ್ ಫರ್ದರ್ ಸೊ ಎಲ್ ಐ ಜಿ ಅಂದರೆ ಒಂದು ಥರ್ಟಿ ಫೋರ್ಟಿ ಡೈಮೆನ್ಷನ್ ಇರುತ್ತೆ ಅಪ್ರಾಕ್ಸಿಮೇಟ್ ಅಪ್ರಾಕ್ಸಿಮೇಟ್ಲ ತರ್ಟಿ ಫೋರ್ಟಿ ಸೈಟ್ ಅಂತಲೇ ಲಾರ್ಜರ್ಲಿ ಕರೆಯೋದು ಅದು ನೈನ್ ಬೈ ಟ್ವೆಲ್ ಅಂತ ಸ್ಕ್ವೇರ್ ಮೀಟ್ರಲ್ಲಿ ಹೇಳ್ತಾರೆ ಸೊ ಎಮ್ ಐ ಜಿ ಅಂದರೆ ತರ್ಟಿ ಫಿಫ್ಟಿ ಎಚ್ ಐ ಜಿ ಒನ್ ಅಂದರೆ ಫೋರ್ಟಿ ಸಿಕ್ಸ್ಟಿ ಸೈಟ್ ಇರುತ್ತೆ ಎಚ್ ಐ ಜಿ ಟು ಅಂದರೆ ಇದರ್ ಇಟ್ ಕ್ಯಾನ್ ಬಿ ಅ ಫಿಫ್ಟಿ ಸಿಕ್ಸ್ಟಿ ಆರ್ ಫಿಫ್ಟಿ ಏಯ್ಟಿ ಬೇಸ್ಡ್ ಆನ್ ದ ಅವ್ರ ಲೇಔಟ್ದು ಏನು ಮ್ಯಾಪ್ ಇರುತ್ತೆ ಅದನ್ನು ಇಲ್ಲಿ ಕ್ಲಿಯರಾಗಿ ಹಾಕಿಲ್ಲ ಬಟ್ ಫಿಫ್ಟಿ ಸಿಕ್ಸ್ಟಿ ಇಲ್ಲ ಫಿಫ್ಟಿ ಏಯ್ಟಿ ಇರುತ್ತೆ ಅದು ಏನು ಪ್ಯಾಟ್ರನ್ಗೆ ತಕ್ಕನಾಗಿ ಮಾಡಿರುತ್ತೆ ನೀವೇನಾದ್ರು ದೊಡ್ಡ ಸೈಟಿಗೆ ಹೋಗಬೇಕಂದ್ರೆ ನಿಮಗೆ ಎಚ್ ಐ ಜಿ ಟು ಎಷ್ಟು ಏನಿದೆ ಯಾವ ಯಾವ ಲೊಕೇಶನ್ ನಿಮಗೆ ಕ್ಲಾರಿಟಿ ಬೇಕಂದರೆ ಯಾರಿಗೆ ಫೋನ್ ಮಾಡಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ಕೆಳಗಡೆ ತೋರಿಸ್ಕೊಡ್ತೀನಿ ಬಿಕಾಸ್ ಕೆಲವೊಂದು ಲೊಕೇಶನಲ್ಲಿ ಎಚ್ ಐ ಜಿ ಟು ಕೂಡ ಇದೆ ಸೊ ಇದು ಬೇಸಿಕ್ ಆಯಿತು ಹನ್ನೆರಡನೇ ತಾರೀಕು ಲಾಸ್ಟ್ ಡೇ ಇವನ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಕೆ ಎಚ್ ಯು ವೆಬ್ಸೈಟಲ್ಲಿ ಹಾಕಬೇಕು ಇದು ವರ್ಕ್ ಆಗ್ತಲ್ಲ ಈ ಸಲ ತೋರಿಸಲಿಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವರ್ಕ್ ಆದ ತಕ್ಷಣ ನಾನು ಸ್ಟಾರ್ಟ್ ಮಾಡ್ತೀನಿ ನೀವು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸೊ ಅಲ್ಲಿ ಬಂದುಬಿಡುತ್ತೆ ಸೆಕೆಂಡ್ ಥಿಂಗ್ ಬಾಗಲ್ಕೋಟ್ ಜಿಲ್ಲೆ ಹುಣಗುಂದ್ ತಾಲೂಕ್ ಪ್ರೀವಿಯಸ್ಲಿ ಕೂಡ ಬಂದಿದೆ ಈ ಸಲವೂ ಬಂದಿದೆ ಸೊ ಅವ್ರು ಹೇಳ್ತಾ ಇರೋದು ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟು ಒಂದು ಥರ್ಟಿ ಒಂದು ಇಲ್ಲಿ ಇ ಡಬ್ಲ್ಯೂ ಎಸ್ ಎಲ್ಲ ಖಾಲಿ ಆಗಿದೆ ಎಲ್ ಐ ಜಿ ಖಾಲಿ ಆಗಿದೆ ಇಲ್ಲಿರೋದು ಎಮ್ ಐ ಜಿ ಎಚ್ ಐ ಜಿ ಅಂಡ್ ಎಚ್ ಐ ಜಿ ಟೂ ಇದೆ ಇಲ್ಲಿ ನೋಡಿ ಎಚ್ ಐ ಜಿ ಟೂ ಇಲ್ಲಿದೆ ಐ ಥಿಂಕ್ ಇವೆಲ್ಲ ಮೇನ್ ರೋಡಿಗೆ ಬರುವಂತಹ ಸೈಟ್ಗಳು ದೊಡ್ಡ ದೊಡ್ಡ ಸೈಟ್ಗಳು ತುಂಬ ಸ್ಮಾರ್ಟ್ ಆಗಿ ಪರ್ಸನಲ್ ಯೂಸು ಕಮರ್ಷಿಯಲ್ ಯೂಸು ಇಲ್ಲಾಂದರೆ ಸುಮ್ಮನೆ ಇನ್ವೆಸ್ಟ್ ಮಾಡ್ತಾ ಇದ್ದರು ಇಲ್ಲ ಸುಮ್ಮನೆ ಟ್ರೈ ಮಾಡ್ತಾ ಇದ್ದರು ನೀವೇನೇ ಮಾಡಬೇಕಾದ್ರೂ ಕ್ಲಾರಿಟಿ ಆಫ್ ಥಾಟ್ ಇರಲಿ ಬಿಕಾಸ್ ಲಾಟ್ ಆಫ್ ಆಪರ್ಚುನಿಟಿ ಫ್ಯೂಚರಲ್ಲಿ ಬರ್ತಾ ಇದೆ ಒಂದು ಸಲ ಗೌರ್ಮೆಂಟಿಂದ ಒಂದು ಸಲ ಅಲಾಟ್ ಆಯಿತು ಅಂದರೆ ನೆಕ್ಸ್ಟ್ ನೀವು ಹಾಕಬೇಕಂದ್ರೆ ನಿಮ್ಗೆ ಆಪರ್ಚುನಿಟಿ ಇರಲ್ಲ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಡಿಸ್ಕಷನ್ ಮಾಡಿ ಫ್ಯಾಮಿಲಿ ಜೊತೆ ನಿಮ್ಗೆ ಏನಾದರೂ ಕನ್ಸಲ್ಟೇಷನ್ ಬೇಕಂದರೆ ನನಗೆ ಎಸ್ ಎಮ್ ಎಸ್ ಮಾಡಿ ವಾಟ್ಸಪ್ ಮಾಡಿ ಈ ಥರ ಈ ಥರ ಈ ಥರ ಇದೆ ಅಂತೇಳಿ ಐ ವಿಲ್ ಐ ಆಮ್ ಎವ್ರಿ ಸಬ್ಸ್ಕ್ರೈಬರ್ ನಮ್ಮ ಚಾನಲ್ ಅವ್ರಿಗೆ ನಾನು ಕ್ಲಿಯರಾಗಿ ಹೇಳಿದ್ದೀನಿ ನಿಮಗೆ ಮಿನಿಮಮ್ ಥರ್ಟಿ ಮಿನಿಟ್ಸ್ ಆರ್ ಒನ್ ಅವರ್ಸ್ ಆಫ್ ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ ಒಂದು ಕಾಲಲ್ಲಿ ಬಟ್ ಕಾಲ್ ಮಾಡಿ ಸುಮ್ಮನೆ ಸರ್ ಅದೇನು ಹೇಗೆ ಹೆಂಗೆ ಅಂತ ಕೇಳಬೇಡಿ ವೀಡಿಯೋಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿ ತಿಳ್ಕೊಂಡು ಲೀಸ್ಟ್ ಮಾಡ್ಕೊಳ್ಳಿ ನಿಮ್ದು ಎಷ್ಟೇ ಕ್ವಶನ್ ಇದ್ದರೂ ಪೀಸ್ಫುಲ್ಲಾಗಿ ನಾವು ನಿಮಗೆ ಎಕ್ಸ್ಪ್ಲೇನೇಷನ್ ಮಾಡ್ತೀವಿ ದಿಸ್ ಇಸ್ ಅವರ್ ಪ್ರಾಮಿಸ್ ಎವ್ರಿ ಸಬ್ಸ್ಕ್ರೈಬರ್ ಒನ್ ಫ್ರೀ ಕನ್ಸಲ್ಟೇಷನ್ ಪ್ರಾಬ್ಲಿ ಟೂ ಫ್ರೀ ಕನ್ಸಲ್ಟೇಷನ್ ಆ ಥರ ನಮ್ಮ ಹತ್ರ ಹೆಲ್ಪ್ ಇದೆ ಸೊ ಬಾಗಲಕೋಟ್ ಜಿಲ್ಲೆ ಬೆಳಗ್ಗೆ ಬೆಳಗ್ಗೆ ಆಗಲ್ರೆಡಿ ಬಂದಿತ್ತು ಲಾಸ್ಟ್ ಟೈಮು ಸ್ವಲ್ಪ ಉಳಿದಿರೋದು ನಮ್ಮ ಮತ್ತೆ ಹಾಕಿದರೆ ನಾಲ್ಕು ನಾಲ್ಕು ಸೈಡ್ ಇದೆ ವಿಜಯಪುರ ಜಿಲ್ಲೆ ಬಬ್ಲೇಶ್ವರ ಬಬ್ಲೇಶ್ವರ ಇಸ್ ಅಗೇನ್ ಇಂಡಿಯಡ್ ಅ ಗ್ರೇಟ್ ಲೊಕೇಶನ್ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಸೆಕ್ಷನ್ಗೆ ಹೋಗಿ ವೀಡಿಯೋ ಮಾಡಿ ಹಾಕಿದ್ದೀನಿ ವಿಡಿಯೋ ಸೆಕ್ಷನ್ಗೆ ಹೋದರೆ ಬಿಜಾಪುರ್ ಬೆಳಗಿದು ಮಾಡಿದ್ದೀನಿ ಲಾಸ್ಟ್ ಟೈಮ್ ಕೂಡ ಬಂದಿತ್ತು ಈ ಸಲ ಇನ್ನೂ ಇನ್ನೂ ಉಳಿದಿದೆ ಇನ್ನೂ ನಲವತ್ತು ಸೈಟ್ ಉಳಿದಿದೆ ಐ ಡೋಂಟ್ ನೋ ವೈ ಪೀಪಲ್ ಆರ್ ನಾಟ್ ಅ ಪ್ಲೇಯಿಂಗ್ ಇಯರ್ ಬಟ್ ಇಟ್ಸ್ ಅ ಗ್ರೇಟ್ ಲೊಕೇಶನ್ ಫಾರ್ ದ ಪ್ರೈಸ್ ಆಫ್ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ನನ್ನ ಪ್ರಕಾರ ಸೊ ವಿಜಯನಗರ ಜಿಲ್ಲೆ ಮಹಲ್ 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 ಬಾಗಾಯತ್ ಇಲ್ಲಿ ಮನೆಗಳಿದೆ ಐ ಥಿಂಕ್ ಇದೊಂದು ಅಪಾರ್ಟ್ಮೆಂಟ್ ಅನ್ಕೊಂತೀನಿ ಅದು ಲೇಔಟ್ ಇದೆ ನಾನು ಲೇಔಟ್ ರಿವ್ಯೂ ಮಾಡಿದಾಗ ಕ್ಲಿಯರಾಗಿ ಹೇಳ್ತೀನಿ ಇಲ್ಲಿ ಎಲ್ ಐ ಜಿ ಇಪ್ಪತ್ತು ಮನೆ ಇದೆ ಎಮ್ ಐ ಜಿ ಎರಡು ಮನೆ ಇದೆ ಎಲ್ ಐ ಜಿ ಸ್ಟಾರ್ಟಿಂಗ್ ಪ್ರೈಸು ಹದಿನಾರು ಲಕ್ಷ ಎಮ್ ಐ ಜಿ ನೋ ನೋ ಸ್ಟಾರ್ಟಿಂಗ್ ಪ್ರೈಸ್ ಇಟ್ಸ್ ಅ ಫಿಕ್ಸ್ಡ್ ಪ್ರೈಸ್ ಅಂದರೆ ಲಾಟ್ರಿಯಲ್ಲಿ ನಿಮ್ಗೆ ಅಲಾಟ್ಮೆಂಟ್ ಆಯಿತು ಅಂದರೆ ಈ ಅಮೌಂಟಿಗೆ ಸಿಗ್ಬಿಡುತ್ತೆ ಸೊ ಮುದ್ದೆ ಬಿಳ ಎರಡನೇ ಅಂತ ಇದು ಆಲ್ರೆಡಿ ಲಾಸ್ಟ್ ಟೈಮು ಬಂದಿತ್ತು ಕೆಲವೊಂದು ನಂಬರ್ಸ್ ಕಮ್ಮಿ ಆಗಿದೆ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಸೈಡ್ಸ್ ಏನಿತ್ತು ಈಗ ಒನ್ ತರ್ಟಿ ಟೂ ಮಾತ್ರ ಇದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಐ ಥಿಂಕ್ ನನ್ನ ಪ್ರಕಾರ ಇಂಡಿಯಾ ಗ್ರೇಟ್ ಲೊಕೇಶನ್ ಚಿಕ್ಕಮಂಗ್ಳೂರು ಕಡೂರು ಜಿಲ್ಲೆ ಲಾಸ್ಟ್ ಕೂಡ ಟೈಮ್ ಬಂದಿತ್ತು ಮೋರ್ ದೆನ್ ಸಿಕ್ಸ್ಟಿ ಸೆವೆಂಟಿ ಸೈಟ್ಸ್ ಇತ್ತು ತುಂಬ ಜನ ತೊಗೊಂಡಿದ್ದಾರೆ ಈ ಸಲ ನಿಮ್ಗೆ ಉಳಿದಿರೋದು ಎಲ್ ಐ ಜಿ ಮತ್ತು ಎಚ್ ಐ ಜಿ ಒನ್ ಮಾತ್ರ ಇಫ್ ಯುರ್ ಇಂಟ್ರೆಸ್ಟೆಡ್ ಚಿಕ್ಕಮಂಗ್ಳೂರು ಕಡೂರು ತಾಲೂಕ್ ಕಡೂರಲ್ಲಿ ಇದೆ ಇದು ಕಡೂರ್ಗೊಂದು ಐದು ಕಿಲೋಮೀಟರ್ ಮೊದಲೇ ಇದೆ ನಾನು ಇದ್ರದ್ದು ಕೂಡ ವಿಡಿಯೋ ಹಾಕ್ತೀನಿ ವೆರಿ ಶಾರ್ಟ್ಲಿ ಅನಂತಹಳ್ಳಿ ಮಳ್ಳಿಕಟ್ಟೆ ಇದು ಲಾಸ್ಟ್ ಟೈಮು ಬಂದಿದ್ದು ಒಂದು ಮೂವತ್ತು ಸೈಟ್ ಇತ್ತು ಇನ್ನೂ ಹನ್ನೆರಡು ಸೈಟ್ ಇದೆ ಅಲ್ಲಿ ದುರ್ಗ ಸಾರಿ ಅನಂತಹಳ್ಳಿ ಹರಪನಹಳ್ಳಿ ತಾಲೂಕು ಏನಾದರೂ ಸುತ್ತಮುತ್ತ ಇದ್ದರೆ ಇದನ್ನು ಕ್ಯಾಪಿಟಲೈಸ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ನೆಟ್ವರ್ಕಲ್ಲಿ ಯಾರಾದರೂ ಈ ಸೆಗ್ಮೆಂಟಲ್ಲಿ ಈ ಡಿಸ್ಟ್ರಿಕ್ ಇದ್ದರೆ ಪ್ಲೀಸ್ ಶೇರ್ ಇದ್ದೆ ದಾವಣಗೆರೆ ಕುದುವಾಡ ಓ ದಾವಣಗೆರೆ ಕುದುವಾಡ ಥೌಸಂಡ್ ತ್ರಿ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಟೋಟಲ್ ಹದಿನಾರು ಸೈಟ್ ಇದೆ ಎಲ್ಲ ಕ್ಯಾಟಗರಿಯಲ್ಲೂ ಇದೆ ದಿಸ್ ಈಸ್ ಒನ್ ಆಫ್ ದ ಅಗೈನ್ ಇಂಡಿಯ ಡ ಗ್ರೇಟ್ ಲೊಕೇಶನ್ ಪೂನಾ ಬೆಂಗಳೂರು ಹೈವೇ ಪಕ್ಕದಲ್ಲಿರುವಂಥ ಲೇಔಟು ತುಂಬ ಸಲ ಕಾರ್ನರ್ ಸೈಟ್ ಆಪ್ಷನ್ಗಳು ಎರಡೂವರೆ ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ಎಲ್ಲ ಹೋಗಿದೆ ಹಂತ ಅಲ್ಲಿ ಹೋಟೆಲ್ಲಿ ನಿಮಗೊಂದು ತೌಸಂಡ್ ತ್ರೀ ಹಂಡ್ರೆಡ್ಗೆ ಆಪರ್ಚುನಿಟಿ ಸಿಗ್ತಾ ಇದೆ ಅಂದರೆ ಐ ಥಿಂಕ್ ಯು ಶುಡ್ ಅಪ್ಲೈ ಹಿಯರ್ ಆಲ್ಸೋ ಕಲಬುರ್ಗ ಜಿಲ್ಲೆ ಕಾಗನೂರ್ ಕುನೂರು ಒಂದನೇ ಹಂತ ಎಲ್ ಐ ಜಿ ಆ್ಯಂಡ್ ಎಮ್ ಐ ಜಿ ಓನ್ಲಿ ಮನೆಗಳಿದೆ ಹದಿಮೂರು ಲಕ್ಷದ ಐವತ್ತು ಸಾವಿರ ಐ ಥಿಂಕ್ ಒಂದು ಎಲ್ ಐ ಜಿ ಹತ್ತು ಮನೆ ಇದೆ ಎಮ್ ಐ ಜಿ ಎರಡು ಮನೆ ಇದೆ ಅಂತ ಇಲ್ಲಿ ಹೇಳಿದ್ದಾರೆ ಸೊ ಎಲ್ ಐ ಜಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಗೈಸ್ ತರ್ಟಿ ಫೋರ್ಟಿ ಸೈಟಿಯಲ್ಲಿ ಟಿಯಲ್ಲಿ ಟು ಬಿ ಎಚ್ ಕೆ ಮನೆ ಕೆ ಎಚ್ ಪಿ ಅವರು ಕಟ್ ಕೊಡ್ತಾ ಇದ್ದಾರೆ ಮನೆ ಮೈಟ್ ಬಿ ಎ ಫೈ ಇಯರ್ ಓಲ್ಡ್ ಏಯ್ಟ್ ಇಯರ್ ಓಲ್ಡ್ ಟೆನ್ ಇಯರ್ ಓಲ್ಡ್ ಆ ಥರ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಅವ್ರದ್ದು ಕೇಸ್ ವರ್ಕರ್ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ ನಾನು ನಿಮಗೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಾನು ಹೇಳ್ತೀನಿ ಸೊ ಅವಾಗ ಅವ್ರಿಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಎಷ್ಟು ವರ್ಷ ಏನು ಅಂತೇಳಿ ದೆ ವಿಲ್ ಗಿವ್ ಯು ಸಮ್ ಮೋರ್ ಡೀಟೇಲ್ ಸೊ ಹದಿಮೂರು ಲಕ್ಷಲ್ಲಿ ಒನ್ ಟ್ವೆಂಟಿ ತರ್ಟಿಯಲ್ಲಿ ಮನೆ ಕಟ್ಟೋದೇ ಕಷ್ಟ ಅಂತದ್ರಲ್ಲಿ ನಿಮಗೆ ಸೈಟ್ ಕಮ್ ಮನೆ ಬರ್ತಾ ಇದೆ ಅಂದರೆ ಅದು ಏನೇ ಕಂಡೀಷನ್ ಇರಲಿ ನೋಡಿಬಿಟ್ಟು ನೀವು ಅದನ್ನು ಮಾಡ್ಕೊಳ್ಳಿ ಅಪ್ಲಿಕೇಶನ್ ಅಪ್ಲೈ ಮಾಡಿ ಚಿಂಚೋಳಿ ಲೊಕೇಶನ್ ನಾನು ನಾನಿದವರೆಗೂ ರಿವ್ಯೂ ಮಾಡಿಲ್ಲ ಪ್ರಾಬ್ಲಿ ಮೂವತ್ತೈದು ಸೈಟು ಮೈಟ್ ಬಿ ಗ್ರೇಟ್ ಅಪರ್ಚುನಿಟಿ ಇಲ್ಲಿ ಒಂದು ಇ ಡಬ್ಲ್ಯೂ ಎಸ್ ಇದೆ ಒಂದೇ ಒಂದು ಸೈಟ್ ಇದೆ ನೋಡಿ ಬೇರೆಯವರು ಎಲ್ಲರೂ ಇವರು ಅಪ್ಲೈ ಮಾಡಿಬಿಡಿ ಚಿಂಚೋಳಿ ಲೋಕಲ್ ಯಾರಾದರೂ ಇದ್ದರೆ ಪ್ಲೀಸ್ ಅಪ್ಲೈ ಮಾಡಿ ಇದನ್ನು ಕ್ಯಾಪಿಟಲೈಸ್ ಮಾಡ್ಕೊಳ್ಳಿ ಕಲಬುರಗಿ ಜಿಲ್ಲೆ ಚಿಂಚೋಳಿಯವರು ಮತ್ತೆ ಬೇರೆ ಕಡೆ ಕೆಲಸ ಮಾಡೋರೆಲ್ಲ ಪ್ಲೀಸ್ ಡೋಂಟ್ ಅಪ್ಲೈ ಮಾಡಿ ಅದು ಲೋಕಲ್ ಅವರು ಅಪ್ಲೈ ಮಾಡ್ಕೊಂಡು ತೊಗೊಳ್ಳಿ ಅಂತ ನನ್ನ ಅನಿಸಿಕೆ ಸೊ ಬೆಳಗಾವಿ ಜಿಲ್ಲೆ ಬಸವನ ಕೊಡಚಿ ಫಸ್ಟ್ ಟೈಮ್ ಅಲಾಟ್ಮೆಂಟಿಗೆ ಬಂದಿದೆ ಇಪ್ಪತ್ತೈದು ಸೈಟ್ ಇದೆ ಆ ಥರ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಸ್ಕ್ವೇರ್ ಫೀಟು ಅದೇ ಬಸ್ ಒಂದು ಎರಡಿದೆ ಫೇಸ್ ಒನ್ ಅನ್ ಫೇಸ್ ಟು ಅಲ್ಲೊಂದು ಇಪ್ಪತ್ತೈದು ಟೋಟಲ್ ಐವತ್ತು ಸೈಟ್ ಇದೆ ಇ ಡಬ್ಲ್ಯೂ ಸಿ ಇಲ್ಲ ಎಲ್ ಐ ಜಿ ಎಮ್ ಐ ಜಿ ಎಚ್ ಐ ಜಿ ಇದೆ ಈ ಎರಡು ನಾನು ಒಂದು ಮೂರು ವರ್ಷದಿಂದ ಆಪ್ಷನ್ ನೋಡ್ತಾ ಇದ್ದೀನಿ ಪ್ರೈಸು ಸಾವಿರದ ಐನೂರಿಂದ ಸ್ಟಾರ್ಟ್ ಆಗಿ ಹತ್ತಿರ ಎರಡೆರಡು ಸಾವಿರ ಹಿಂದೆ ತುಂಬ ಕೊಟ್ಟಿದ್ದಾರೆ ಐ ಥಿಂಕ್ ಬೆಳಗಾವ್ದವರು ಏರ್ಪೋರ್ಟ್ ಹತ್ತಿರ ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಏನಾದರೂ ನೋಡ್ತಾ ಇದ್ದಾರೆ ದಿಸ್ ಇಸ್ ಒನ್ ಆಮ್ ದೆಮ್ ಬೀದರ್ ಜಿಲ್ಲೆ ಅವರದ್ದು ನಾನು ಪರ್ಸ್ನಲಿ ರಿವ್ಯೂ ಮಾಡಿಲ್ಲ ಬಟ್ ಹೇಗೇನು ಇಲ್ಲೂ ಒಂದು ಆಪರ್ಚುನಿಟಿ ಇದೆ ಬೀದರ್ ಅವ್ರಿಗೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪರ್ಸ್ ಪರ್ ಸ್ಕ್ವೇರ್ ಫೀಟ್ ಓಕೆ ದಕ್ಷಿಣ ಕನ್ನಡ ವೆರಿ ವೆರಿ ಫಸ್ಟ್ ಟೈಮ್ ನನಗೆ ಮಂಗಳೂರು ದಕ್ಷಿಣ ಕನ್ನಡ ಕಾರವಾರ ಬಂಟ್ವಾಳ ತುಂಬ ಜನ ಫೋನ್ ಮಾಡಿದ್ದಾರೆ ಏನು ಸರ್ ನಮ್ಮ ಕಡೆ ಯಾವ ಬರ್ತಾನೆ ಇಲ್ಲ ಅಂತೇಳಿ ಐ ಥಿಂಕ್ ಇ ಡಬ್ಲ್ಯೂ ಎಸ್ ಇದೆ ಟೂ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ ಅಂದರೆ ನಿಮಗೆ ಒಂದು ಸಿಕ್ಸ್ಟಿ ಫೋರ್ಟಿ ಇಲ್ಲಿ ಏನಾದರೂ ಅಸೈನ್ ಆಯಿತು ಅಂದರೆ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಸೈಟ್ ಸಿಗುತ್ತೆ ಇಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರನ ನೂರು ಎಂಟು ಓಕೆ ಕ್ಯಾಲ್ಕುಲೇಟ್ ಐ ಆಮ್ ಸಾರಿ ಜಸ್ಟ್ ಗಿಮಿಂಗ್ ಇಲ್ಲಿ ನಿಮಗೆ ಸಿಕ್ಸ್ ಹಂಡ್ರೆಡ್ ಇಂಟು ಪರ್ಫೆಕ್ಟ್ ಆಮ್ ಸಾರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇನ್ ಕೇಸ್ ಅಲಾಟ್ಮೆಂಟ್ ಆದರೆ ನಿಮಗೆ ಇಲ್ಲಿ ಸೈಟ್ ಸಿಗುತ್ತೆ ಒನ್ ಟ್ವೆಂಟಿ ತರ್ಟಿ ತುಂಬ ಒಳ್ಳೆ ಲೊಕೇಶನ್ ನಾನು ಆಲ್ರೆಡಿ ಗೂಗಲಲ್ಲಿ ನೋಡಿದ್ದೀನಿ ಜಸ್ಟ್ ರಿವ್ಯೂ ಮಾಡಬೇಕು ವೆರಿ ಸೂನ್ ಬಿಡ್ತೀನಿ ಯಾದಗಿರಿ ಹೊಸಳ್ಳಿಯಲ್ಲಿ ಇನ್ನು ಮೂರು ಮನೆ ಉಳ್ಕೊಂಡಿದೆ ಎಲ್ ಐ ಜಿ ಹದಿನೈದು ಲಕ್ಷ ಎಮ್ ಐ ಜಿ ಹದಿನೆಂಟು ಲಕ್ಷ ನನಗೆ ಆಲ್ರೆಡಿ ಯಾದಗಿರಿ ಒಂದು ನಾಲ್ಕು ಜನ ಮನೆ ತೊಗೊಂಡಿರೋರು ಆಲ್ರೆಡಿ ಗೊತ್ತು ಮನೆಯನ್ನು ಆನ್ಲೈನಲ್ಲಿ ಕೆ ಎಚ್ ಅಲ್ಲಿ ಡೈರೆಕ್ಟಾಗಿ ಬುಕ್ ಮಾಡಿ ಅಂಡರ್ ರಿಜಿಸ್ಟ್ರೇಷನ್ ಪ್ರೊಸೆಸಲ್ಲಿದ್ದಾರೆ ಅವ್ರು ಹೇಳಿದ ಪ್ರಕಾರ ಸರ್ ಈ ರೇಟಿಗೆ ವಿತ್ ಮನೆ ಐ ಥಿಂಕ್ ನನ್ನ ಪ್ರಕಾರ ತುಂಬ ಒಳ್ಳೆಯ ಡೀಲ್ ಅನ್ನಿಸ್ತಾ ಇದೆ ನಾನು ಹಾಗಾಗಿ ತೊಗೊಂಡಿದ್ದೀನಿ ಅಂತ ಎಲ್ಲರೂ ರಿವ್ಯೂ ಮಾಡಿದ್ದಾರೆ ಐ ಥಿಂಕ್ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ ಇಟ್ ವಿಲ್ ಬಿ ಗುಡ್ ಅಂತ ಯಾದಗಿರಿ ಸುರೂಪರ ಕವಡಿ ಮಟ್ಟಿ ಲೊಕೇಶನ್ಗೆ ಎಕ್ಸಾಕ್ಟ್ಲಿ ಸಿಕ್ಕಿಲ್ಲ ಬಟ್ ನಾನು ಇದನ್ನು ಹುಡುಕಿ ನಾನೇನೋ ರಿವ್ಯೂ ಮಾಡೇ ಮಾಡ್ತೀನಿ ಅದೇ ಯಾದಗಿರಿ ಇದೆಲ್ಲ ಯಾದಗಿರಿ ಎಲ್ಲ ಹತ್ತಿರದಲ್ಲೇ ಇದೆ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಪರ್ ಸ್ಕ್ವೇರ್ ಫೀಟ್ ಮತ್ತು ಇ ಡಬ್ಲ್ಯೂ ಸಿಲಿ ಇಪ್ಪತ್ತೈದು ಸೈಡ್ ಇದೆ ತ್ರೀ ಹಂಡ್ರೆಡ್ ಟ್ವೆಂಟಿ ಫೈವ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇ ಡಬ್ಲ್ಯೂ ಸಿ ಅವರು ಸಿಗುತ್ತೆ ಇನ್ನು ಎಲ್ ಐ ಜಿ ಎಮ್ ಐ ಜಿ ಎಚ್ ಐ ಜಿ ಅವರಿಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಸಿಗುತ್ತೆ ಅಲ್ಲಿ ಹತ್ತಿರದಲ್ಲಿರುವಂಥ ಜಿಲ್ಲೆಯವರಿಗೆ ಸುತ್ತಮುತ್ತವ್ರಿಗೆ ಆ ಜಿಲ್ಲೆಯವ್ರು ಬೇರೆ ಕಡೆ ಇದ್ದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕನ್ನೋರಿಗೆ ಐ ಥಿಂಕ್ ಈ ಲೊಕೇಶನ್ ಆಪ್ಟಾಗಿರುತ್ತೆ ಅಂತ ನನ್ನ ಅನಿಸಿಕೆ ರಾಯಚೂರು ಮಾನ್ವಿ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇದೆ ರಾಯಚೂರಿಂದ ಬಟ್ ಸ್ಟಿಲ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟು ಸೈಟ್ಸು ಅಟ್ ದ ಪ್ರೈಸ್ ಆಫ್ ತ್ರೀ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಅಂದರೆ ನೀವು ಒಂದು ಥರ್ಟಿ ಫೋರ್ಟಿ ಸೈಟ್ ಇಲ್ಲಿ ನಿಮ್ಗೆ ಏನಾದರೂ ಸಿಕ್ತು ಅಂದರೆ ಥೌಸಂಡ್ ಟೂ ಹಂಡ್ರೆಡ್ ಇಂಟು ತ್ರೀ ಫಿಫ್ಟಿ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರಕ್ಕೆ ನಿಮ್ಗೆ ಒಂದು ತರ್ಟಿ ಫೋರ್ಟಿ ಸೈಟ್ ಅಲಾಟ್ ಆಗುತ್ತೆ ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕಿ ನಿಮಗೆ ಲಾಟ್ರಿಯಲ್ಲಿ ಬಂದರೆ ಓಕೆ ನನಗನ್ಸರಿ ಇಲ್ಲಿರೋ ನಂಬರ್ ನೋಡಿದ್ರೆ ಅಲ್ಲಿರೋ ಡಿಮ್ಯಾಂಡ್ ನೋಡಿದ್ರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇಲ್ಲಿ ತುಂಬ ಜನ ಕಮ್ಮಿ ಜನ ಹಾಕೋ ಚಾನ್ಸಸ್ ಎಲ್ಲ ಇದೆ ಆ್ಯಂಡ್ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಆ್ಯಂಡ್ ಹೈಲಿ ಡಿಮ್ಯಾಂಡೆಡ್ ಧಾರವಾಡ ಡಿಸ್ಟಿಕ್ ಇದೆ ಧಾರವಾಡ ಈಸ್ ವೆರಿ ವೆಲ್ ಸಿಚುಯೇಟೆಡ್ ಬಿಟ್ವೀನ್ ನಾರ್ತ್ ಆ್ಯಂಡ್ ಸೌತ್ ಇನ್ ಬಿಟ್ವೀನ್ ಇಂಡಿಯಡ್ ಗ್ರೇಟ್ ಲೊಕೇಶನ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇವನ್ ಐ ಆಮ್ ಸರ್ಪ್ರೈಸ್ಡ್ ಐ ಬೀಂಗ್ ಅ ಧಾರವಾಡ್ ಗೈ ನನಗೆ ಬ್ಯೂಟಿಫುಲ್ ಹಿರೇಮಲ್ಲಿಗೌಡ ಲೊಕೇಶನ್ ತ್ರಿಬಲ್ ಐ ಟಿ ಸಾರಿ ಐ ಐ ಟಿ ಕಾಲೇಜ್ ಪಕ್ಕದಲ್ಲಿರುವಂಥ ಪುನಾ ಬೆಂಗ್ಳೂರು ಹೈವೇಗೆ ಲಾರ್ಜರ್ಲಿ ಅಟ್ಯಾಚ್ ಆಗಿರುವಂಥ ಲೇಔಟ್ ಇದು ಟು ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈ ಸೈಟ್ಸ್ ಇದೆ ಐ ಆಮ್ ನಾಟ್ ಸರ್ಪ್ರೈಸ್ ಬಿಕಾಸ್ ತುಂಬ ತುಂಬ ದೊಡ್ಡಲೆ ಓಟು ಹಾಗಾಗಿ ಪೊಟೆನ್ಷಿಯಲ್ ನಂಬರ್ಸ್ ಜಾಸ್ತಿ ಇರೋದ್ರಿಂದ ವೈ ಬೆಸ್ಟು ಇಲ್ಲೂ ಕೂಡ ನಿಮಗೆ ಒಂದು ಥರ್ಟಿ ಫೋರ್ಟಿ ಸೈಟ್ ಏನಾದರೂ ಇಲ್ಲಿ ನಿಮ್ಗೆ ಅಲಾಟ್ ಆದರೆ ತೌಸಂಡ್ ಟೂ ಹಂಡ್ರೆಡ್ ಇಂಟು ಸಿಕ್ಸ್ ಸವೆಂಟಿ ಫೈ ಲ್ಯಾಕ್ಸ್ ಟೆನ್ ತೌಸಂಡ್ ಸಿಕ್ಸ್ ಏಯ್ಟ್ ಲ್ಯಾಕ್ ಯಾ ಏಯ್ಟ್ ಲ್ಯಾಕ್ಸ್ ಟೆನ್ ತೌಸಂಡ್ಗೆ ನಿಮಗೆ ಒಂದು ಥರ್ಟಿ ಫೋರ್ಟಿ ಸೈಟ್ ಸಿಗುತ್ತೆ ಇಲ್ಲಿ ಅಲಾಟ್ಮೆಂಟ್ ಆದರೆ ಸೊ ಇದರ ಹಾಫ್ ಅಂದರೆ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಒನ್ ತರ್ಟಿ ಫೋರ್ಟಿಗೆ ಇಷ್ಟ ಆಗುತ್ತೆ ನೀವೇನಾದರೂ ಇ ಡಬ್ಲ್ಯೂ ಎಸ್ ಅಪ್ಲೈ ಮಾಡಿದ್ರೆ ನಿಮಗೆ ಇಲ್ಲಿ ಬರೀ ಟೂ ಲ್ಯಾಕ್ಗೆ ಒಂದು ಟ್ವೆಂಟಿ ತರ್ಟಿ ಸೈಟ್ ಸಿಗೋ ಚಾನ್ಸಸ್ ಇದೆ ನಲ್ವತ್ತೆಂಟು ಸೈಟ್ ಇದೆ ಪ್ಲೀಸ್ ತುಂಬ ಇನ್ವೆಸ್ಟಿಗೇಟ್ ಮಾಡಿ ಯಾವ ಸೈಟಿಗೆ ಹಾಕ್ತಾಯಿದ್ದೀರಾ ಯಾವ ಕೆಟಗರಿಗೆ ಹಾಕ್ತಾ ಕೇರ್ಫುಲ್ಲಾಗಿ ಹಾಕಿ ದಿಸ್ ಆಲ್ಸೋ ಒನ್ ಆಫ್ ದ ಗುಡ್ ಲೊಕೇಶನ್ ಇದ್ರ ಬಗ್ಗೆ ನಾನು ಪ್ರಾಬಬ್ಲಿ ಐಲ್ ಡೂ ಬೆಸ್ಟ್ ರಿವ್ಯೂ ಆಲ್ಸೋ ಆನ್ ದಸ್ ಸೊ ನಾನೀಗೆಲ್ಲ ಬೇಸಿಕ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಡಿಸ್ಟಿಕ್ದು ಈ ವೆಬ್ಸೈಟ್ ಕೂಡ ಇದೆ ವೆಬ್ಸೈಟಲ್ಲೂ ಈ ಡೀಟೇಲ್ಸ್ ಇದೆ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ನೀವೇನಾದರೂ ಸ್ಪೆಷಲಿ ಆ ಡಿಸ್ಟಿಕ್ ಇದ್ದು ನಾನೇನಾದರೂ ಟಾಪಿಕ್ ಕವರ್ ಮಾಡಿಲ್ಲ ಅಂದರೆ ನಿಮ್ಗೇನಾದರೂ ಅವ್ರ ಹತ್ರ ಮಾತಾಡಬೇಕಂದ್ರೆ ಇವ್ರಿಗೆಲ್ಲ ಮಾತಾಡ್ಬೋದು ಸುಮ್ಮನೆ ಅನ್ನೆಸರಿ ಫೋನ್ ಮಾಡಿಬಿಟ್ಟು ಸರ್ ಅದೇನು ಹಾಗೆ ಹೇಳಿ ಅಂತ ಹೇಳಿಬಿಡಿ ವೀಡಿಯೋ ನೋಡಿಕೊಂಡು ಎಲ್ಲ ಡೀಟೇಲ್ ಮಾಡಿ ಏನಾದರೂ ಪಾಯಿಂಟನ್ನು ಕವರ್ ಮಾಡಿಲ್ಲ ಅಂದರೆ ಕಾಲ್ ಮಾಡಿ ಐ ಥಿಂಕ್ ದೇ ಆರ್ ವೆರಿ ನೈಸ್ ಗೈಸ್ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ತುಂಬ ಚೆನ್ನಾಗಿ ಡೀಟೇಲ್ಸ್ ಕೊಡ್ತಾರೆ ಸೊ ಬೇಸಿಕ್ ರೋಲ್ ಸಿಂಪಲ್ ಯು ಹ್ಯಾವ್ ಟು ಬಿ ಲೋಕಲೈಟ್ ಕರ್ನಾಟಕದವ್ರಿಗೆ ಮಾತ್ರ ಇದು ಬೇರೆಯವ್ರಿಗೆ ಅವಶ್ಯಕ ಅವಶ್ಯಕ ಅವಕಾಶ ಇಲ್ಲ ಆರ್ ಎಲ್ಸ್ ಕರ್ನಾಟಕದಲ್ಲಿ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟಿದ್ದವರಿಗೆ ಡೊಮಿಷಿಯಲ್ ಸರ್ಟಿಫಿಕೇಟ್ ಇದ್ದರೆ ಕೊಡ್ತಾರೆ ಸೊ ಇಟ್ಸ್ ಅನ್ ಔಟ್ರೇಟ್ ಸೇಲು ನಾನು ಇಲ್ಲಿರೋದನ್ನೇ ಓದ್ತಾ ಇರೋದು ದೇರ್ ಇಸ್ ನಥಿಂಗ್ ಮೋರ್ ಆರ್ ಲೆಸ್ ಲಾಟ್ರಿ ಮುಖಾಂತರ ಹಂಚಿಕೆ ಆಗುತ್ತೆ ಕೆ ಎಚ್ ಬಿ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಸೊ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮಾಡಿಬಿಟ್ಟೆ ನಾನು ಇ ಡಬ್ಲ್ಯೂ ಎಸ್ಗೆ ಆಗಬೇಕಂದ್ರೆ ಇಪ್ಪತ್ತೈದು ಸಾವಿರ ಮುನ್ನೂರಾಗುತ್ತೆ ಎಲ್ ಐ ಜಿಗೆ ಐವತ್ತು ಸಾವಿರದ ಐದುನೂರು ಎಮ್ ಐ ಜಿಗೆ ಎಪ್ಪತ್ತಾರು ಸಾವಿರದ ಐದುನೂರು ಎಚ್ ಐ ಜಿ ಒನ್ಗೆ ಒಂದು ಲಕ್ಷದ ಒಂದು ಸಾವಿರ ಎಚ್ ಐ ಜಿ ಟೂಗೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಸೊ ಯಾವಾಗ ಲಾಟ್ರಿ ಅಂತ ಅನೌನ್ಸ್ ಮಾಡಿಲ್ಲ ಲಾಟ್ರಿ ಕ್ಯಾನ್ ಹ್ಯಾಪನ್ ಎನಿ ಟೈಮ್ ಸ್ವೂನ್ ಅಂದರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆದರೂ ಆಗ್ಬೋದು ಕನ್ಫ್ಯೂಸ್ ಮಾಡ್ಕೋಬೇಡಿ ಬೇಗ ಮಾಡ್ತಾರೆ ಆದಷ್ಟು ಬೇಗ ಮಾಡ್ತಾರೆ ನನಗನ್ಸು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಬಟ್ ಸರ್ ನಾವು ಹಾಕ್ಬಿಟ್ಟಿದ್ದೀವಿ ಯಾವಾಗ ಬರುತ್ತೋ ಇಲ್ಲೋ ಅದೆಲ್ಲ ಗೊತ್ತಿಲ್ಲ ರೀಫಂಡು ಕೂಡ ಲಾಟ್ರಿ ಇನ್ ಕೇಸ್ ಹಾಕಿ ನಿಮಗೆ ಸೈಟ್ ಸಿಗಲಿಲ್ಲ ಅಂದರೆ ರೀಫಂಡು ಪ್ರಾಬಬಲಿ ಲಾಟ್ರಿ ಆಗಿ ಒಂದು ತಿಂಗಳು ಫಾರ್ಟಿ ಫೈವ್ ಡೇಸಲ್ಲಿ ರೀಫಂಡ್ ಆಗುವಂಥ ಎಲ್ಲ ಲಕ್ಷಣಗಳಿವೆ ನಾವು ಪ್ರಿವಿಯಸ್ಲಿ ಹಾಕಿ ನಮಗೆ ರೀಫಂಡ್ ಬಂದಿರೋದು ನಾನು ಅಬ್ಸರ್ವ್ ಮಾಡಿದ್ದೀನಿ ಅದ್ರ ಮೇಲೆ ಹೇಳ್ತಾ ಇರೋದು ಸೊ ನೀವು ಹಾಕಬೇಕಾದ್ರೆ ಕೇರ್ಫುಲ್ಲಾಗಿರಬೇಕು ನಿಮ್ಮ ಅಮೌಂಟು ನೀವೇನಾದರೂ ಹಾಕಿ ಎರಡು ತಿಂಗಳಾದರೂ ಲಾಟ್ರಿ ಮಾಡಲಿಲ್ಲ ಅಂದರೆ ಪ್ಯಾನಿಕ್ ಆಗಬಾರ್ದು ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಮಾಡಿ ಸ್ಮಾರ್ಟಾಗಿ ಅಪ್ಲಿಕೇಶನನ್ನು ಹಾಕಿ ಸೊ ಅದು ಬಿಟ್ಟರೆ ಇಟ್ಸ್ ಅನ್ ಔಟ್ರೇಟ್ ಅಂತ ಹೇಳ್ತಾ ಇದ್ದಾರೆ ಅದು ಹೇಗಿದೆ ನಿವೇಶನ ಹಾಗೆಯೇ ಆಮೇಲೆ ಯಾವ ಸೈಟ್ ಇದೆ ಅಂತ ಎಲ್ಲೂ ಹೇಳಲ್ಲ ಯಾರೂ ಹೇಳಲ್ಲ ಅವರ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇಫ್ ಯುವರ್ ಒನ್ ಇಸ್ ವೆರಿ ವೆರಿ ಇಂಟ್ರೆಸ್ಟೆಡ್ ಯಾವ ಸೈಟ್ ಇದೆ ಯಾವ ನಂಬರ್ ಇದೆ ಯಾವ ಫೇಸಿಂಗ್ ಇದೆ ಸಿ ಅಲಾಟ್ಮೆಂಟ್ ಅಂತ ಬಂದಾಗ ನಿಮಗೆ ಅಲೋಕೇಶನ್ ಆಗೋದು ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ಸೈಟು ಯಾವ ಮೂಲೆಯಲ್ಲಿದೆ ಯಾವ ಫೇಸಿಂಗ್ ಇದೆ ಅನ್ನೋದು ನಾಟ್ ಅಟ್ ಆಲ್ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಯುವರ್ ಸಮ್ಮೊನ್ ನಿಮಗೆ ಈಸ್ಟ್ ಬೇಕು ನಾರ್ತ್ ಬೇಕು ಸೌತ್ ಬೇಕು ಅನ್ನೋರಿದ್ರೆ ಐ ರೆಕಮೆಂಡ್ ಯು ಡೋಂಟ್ ಅಪ್ಲೈ ಫಾರ್ ಅಲಾಟ್ಮೆಂಟ್ ಗೋ ಫಾರ್ ಆಪ್ಷನ್ ಆಪ್ಷನಲ್ಲಿ ಕ್ಲಿಯರಾಗಿ ಹೇಳಿರ್ತಾರೆ ಇಫ್ ಯುವರ್ ಸಮ್ಮನ್ ವ ಸ್ಟಿಲ್ ವಾಂಟ್ ಟು ಪಾರ್ಟಿಸಿಪೇಟ್ ಬರ್ ಯುವರ್ ವೆರಿ ಇಂಪಾರ್ಟೆಂಟ್ ಅಂದರೆ ಪ್ಲೀಸ್ ನಿಮ್ಮ ಡಿಸ್ಟಿಕ್ ಕೆ ಎಚ್ ಬಿ ಆಫೀಸ್ ಹೋಗಿ ಇಫ್ ದೇ ಸಪೋರ್ಟ್ ಯು ಎಷ್ಟು ಯಾವುದಿದೆ ಏನು ಯಾವ ಆಫೀಸಿಗೆ ಇದೆ ಅಂತ ಎತ್ತಿ ಅಂತ ಇದ್ದು ನಿಮ್ಗೆ ಅದನ್ನು ಮೇಲೆ ಹಾಕಬೇಕು ಅನ್ಸಿದ್ರೆ ಹಾಕಿ ದಟ್ಸ್ ಅ ಮ್ಯಾಕ್ಸ್ ಐ ಕ್ಯಾನ್ ಕಮೆಂಟ್ ಆನ್ ದಟ್ ಬಟ್ ಅಲಾಟ್ಮೆಂಟ್ ಇದ್ದಾಗ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೋಬಾರ್ದು ಸೊ ಎಸ್ ಎಸ್ ಸಿ ಇದ್ದವರು ಎಸ್ ಸಿ ಸರ್ಟಿಫಿಕೇಟ್ ಮುಖಾಂತರ ಹಾಕಿ ನಿಮಗೆ ಕ್ಯಾಟಗರಿಯಲ್ಲಿ ಸಿಗೋ ಚಾನ್ಸ್ ಇದೆ ಎಸ್ ಟಿ ಇದ್ದವ್ರು ಹಾಕಿ ಬಿ ಟಿ ವಾಟ್ ಇಸ್ ಬಿ ಟಿ ಬಿ ಟಿ ಬಿ ಟಿ ಐ ಡೋಂಟ್ ನೋ ಡಿಫೆನ್ಸ್ ಅವ್ರಿಗಿದೆ ಸೀನಿಯರ್ ಸಿಟಿಸನ್ಗೂ ಕೂಡ ಕೋಟ ಇದೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಗೂ ಕೋಟ ಇದೆ ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೂ ಕೋಟ ಇದೆ ನೀವು ಇದರಲ್ಲಿ ಯಾವುದೂ ಬರೋಲ್ಲ ಅಂದರೆ ಜನರಲಲ್ಲಿ ಹಾಕಿಬಿಡಿ ಓಕೆ ಆ್ಯಂಡ್ ಸೆಕೆಂಡ್ ಥಿಂಗ್ ಅಂತ ಮಾಡೋದು ಆ ಈ ಲಾಟ್ರಿ ಮಾಡಲಾಗೋದು ಇಟ್ಸ್ ಅನ್ ಮೊದಲೆಲ್ಲ ಚೀಟಿ ಮುಖಾಂತರ ಮಾಡ್ತಾ ಇದ್ರು ಈಗೆಲ್ಲ ಸಿಸ್ಟಮಲ್ಲಿ ಈ ಲಾಟ್ರಿ ಮಾಡ್ತಾರೆ ಇ ಡಬ್ಲ್ಯೂ ಎಸ್ ಇದ್ದರೆ ನೀವು ಓನ್ಲಿ ಟ್ವೆಂಟಿ ತರ್ಟಿ ಅಪ್ಲೈ ಮಾಡ್ಬೋದು ನೀವು ಇ ಡಬ್ಲ್ಯೂ ಎಸ್ ಇನ್ಕಮ್ ಸರ್ಟಿಫಿಕೇಟು ಆ್ಯಕ್ಟಿವ್ ಆಗಿರಬೇಕು ಗೈಸ್ ಆಸ್ ಆಫ್ ಟುಡೇ ಇಟ್ ಹ್ಯಾಸ್ ಟು ಬಿ ಆಕ್ಟಿವ್ ಒಂದ್ಸಲ ಇನ್ಕಮ್ ಸರ್ಟಿಫಿಕೇಟ್ ತಗ್ಸಿದರೆ ಐದು ವರ್ಷ ಏನೋ ಬರುತ್ತೆ ನೀವು ಮಾಡಬೇಕಾದ್ರೆ ಹಳೇದು ಹಾಕಿ ಅಪ್ಲೈ ಮಾಡಿದ್ರೆ ಕ್ಯಾನ್ಸಲ್ ಮಾಡ್ತಾರೆ ಡೋಂಟ್ ಡೂ ದಟ್ ಮಿಸ್ಟೇಕ್ ಇಲ್ಲ ನೀವು ಇನ್ಕಮ್ ಸರ್ಟಿಫಿಕೇಟ್ ಇಲ್ಲದಲ್ಲೇ ನೀವು ಇ ಡಬ್ಲ್ಯೂ ಎಸ್ ಹಾಕಿದರೆ ಯು ವಿಲ್ ಗೆಟ್ ರಿಜೆಕ್ಟೆಡ್ ಡೋಂಟ್ ಡೂ ದಟ್ ಮಿಸ್ಟೇಕ್ ಇನ್ಕಮ್ ಸರ್ಟಿಫಿಕೇಟ್ ಹಾಕಿ ಎಲ್ ಐ ಜಿ ಹಾಕೋದು ಎಮ್ ಐ ಜಿ ಹಾಕೋದು ಯು ವಿಲ್ ನಾಟ್ ಕ್ವಾಲಿಫೈ ರಿಮೆಂಬರ್ ದ್ಯಾಟ್ ಓಕೆ ಐ ಥಿಂಕ್ ಐ ಕವರ್ಡ್ ಎವ್ರಿಥಿಂಗ್ ಸೊ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಎಸ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ವಿತ್ ಇ ಡಬ್ಲ್ಯೂ ಎಸ್ ವಿತ್ ಇನ್ಕಮ್ ಸರ್ಟಿಫಿಕೇಟ್ ಸೊ ವಾರ್ಷಿಕ ವರಮಾನ ನಗರದಲ್ಲಿದ್ದರೆ ಎರಡು ಲಕ್ಷಕ್ಕಿಂತ ಕಮ್ಮಿ ಇರಬೇಕು ಗ್ರಾಮೀಣದಲ್ಲಿದ್ದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿ ಇರಬೇಕು ನಿಮ್ಮ ಹತ್ರ ಒಂದು ಲಕ್ಷದ ಇಪ್ಪತ್ತು ಒಂದು ಸಾವಿರ ಇದ್ದರೆ ನೀವು ಕ್ವಾಲಿಫೈ ಆಗೋಲ್ಲ ಎರಡು ಲಕ್ಷದ ಒಂದು ಸಾವಿರ ಇದ್ದರೆ ಕ್ವಾಲಿಫೈ ಆಗೋಲ್ಲ ಮೇಕ್ ಶೂರ್ ಬಿಲೋ ದಿಸ್ ಮತ್ತು ಯಾರೋ ಫೋನ್ ಮಾಡಿ ಸರ್ ನನ್ನ ಬರೀ ಮೂವತ್ತು ಸಾವಿರ ಇದೆ ನಾನು ಹಾಕ್ಬೋದಾ ನೀವು ಹಾಕ್ಬೋದು ಇದಕ್ಕಿಂತ ಕಮ್ಮಿ ಇರಬೇಕಂತ ಹೇಳಿದ್ದಾರೆ ಓಕೆ ಅದೊಂದು ಹತ್ತು ವರ್ಷ ನೀವು ಸಿಸ್ಟಮಲ್ಲಿರಬೇಕು ಹಂಚಿಕೆದಾರರಿಗೆ ಹಾಂ ಎಸ್ ಅದಾದಮೇಲೆ ಪ್ರೊಸೆಸ್ ತುಂಬ ಲೆಂತಿ ಆಗಿದೆ ಅಲಾಟ್ಮೆಂಟಲ್ಲಿ ಬಂದು ನಿಮಗೆ ಇದು ಸಾರಿ ಲಾಟ್ರಿ ಆದಮೇಲೆ ನಿಮಗೆ ಲೆಟರ್ ಕಳಿಸ್ತಾರೆ ಬೇಸಿಕ್ ಡೀಟೇಲ್ಸ್ ಎಲ್ಲ ವೆರಿ ಕ್ಲಿಯರ್ ಕಟ್ ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಐ ಥಿಂಕ್ ಐ ಹ್ಯಾವ್ ಎಕ್ಸ್ಪ್ಲೇಂಡ್ ಯು ಎವ್ರಿ ಇನ್ ಅನ್ ಡೀಟೇಲ್ ಪ್ರತಿಯೊಂದು ಡಿಸ್ಟಿಕ್ದು ಬಡಾವಣೆದು ನಾನು ಸಪ್ರೇಟಾಗಿ ವೀಡಿಯೋ ಮಾಡೇ ಮಾಡ್ತೀನಿ ನೆಕ್ಸ್ಟ್ ಟು ಟು ತ್ರೀ ಡೇಸಲ್ಲಿ ಇಫ್ ಯು ಆರ್ ಸ್ಟಿಲ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಸೆಕೆಂಡ್ ಥಿಂಗ್ ಇಫ್ ಯು ವಾಂಟ್ ಟು ಬಿ ಪಾರ್ಟ್ ಆಫ್ ಅಂಡ್ ಸೊ ನೀವು ಏನಾದರೂ ಅಪ್ಲೈ ಮಾಡಿ ನಿಮಗೆ ಕನ್ಫ್ಯೂಷನ್ ಬೇಡ ಕಾಲ್ ಮಾಡೋದು ಕೆ ಎಚ್ ಬಿಗೆ ಅವ್ರ ಫೋನ್ ಎತ್ತಲ್ಲ ಡೀಟೇಲ್ ಜಾಸ್ತಿ ಹಾಕಲ್ಲ ವಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಇನ್ ಡೀಟೇಲ್ ಆನ್ ಬಿ ಆಫ್ ಯುವರ್ ಅಪ್ಲಿಕೇಶನ್ ಸೊ ಗ್ರೂಪಿಗೆ ಬರೋದಿದ್ರೆ ಹೇಳಿ ಕಾಲ್ ಮಾಡಿ ಎನಿ ಡೌಟ್ಸ್ ಎನಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಐ ವಿಲ್ ಮೇಕ್ ಅಮ್ ಅನದರ್ ವೀಡಿಯೋ ಮಲ್ಟಿಪಲ್ ಕಮೆಂಟ್ಸಲ್ಲಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಆನ್ ದಟ್ ನೋಟ್ ಥ್ಯಾಂಕ್ ಯು ಗೈಸ್ ಗುಡ್ ಡೇ